ಸೀತಾ ಮಾತೆವು ಕೆಲಸ ಮಾಡಿದ್ಲು ಯಾರ್ತಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕೆಲಸ ಮಾಡ ಹಂಗೆ ಕೆಲಸ ಮಾಡಿದವರು ಬಹಳಷ್ಟು ಹೊಗಳುದಂತಲ್ಲ ಅಂಥವ್ರು ಪ್ರತ್ಯಕ್ಷ ನಿಮ್ಗೆ ಅವರೇ ದರ್ಶನ ಆಗಿ ಅವರಿಂದ ಮಾತು ಕೇಳಿ ಸ್ಫೂರ್ತಿದಾಯಕ ಮಾತ್ರ ನನಗೆಲ್ಲ ಕೇಳಿ ಇವತ್ತು ತಾಯಿ ಅಂದ್ರೆ ದೊಡ್ಡ ಶಕ್ತಿ ಅಲ್ಲ ಅದು ಬಹಳ ದೊಡ್ಡ ಶಕ್ತಿ ಅದ ದೇವಿ ಪುರಾಣದಾಗೆಲ್ಲ ಹೇಳಿರ್ತೇನೆ ನಾನು ಬಹಳ ಅದಕ್ಕೆ ಸದುಪಯೋಗ ಆಗ್ಬೇಕಾಯ್ತು ನಾವು ಬೇಕಾದ ಮಾಡಬಲ್ಲಿ ಅವಾಗ ದೇವಿ ಮಾಡೋ ಇಷ್ಟ ಅಲ್ಲ ಇವತ್ತು ಸಾಹಸ ಮಾಡು ನಮ್ಮ ದೇವಿ ನಮ್ಮ ದೇವರ ಹುಬ್ಬಳ್ಳಿಯೊಳಗೆ ಕೆಲವು ವರ್ಷಗಳ ಹಿಂದೆ ದುಷ್ಟ ಶಕ್ತಿಗಳ ಹಿಂದೆ ಅದ್ರ ಹೋರಾಟಕ್ಕೆ ನಮ್ಮ ತಾಯಂದ್ರ ಮುಂದೆ ಬಂದ್ರು ಪೇಪರ್ನಾಗ ಬಂದಿರ್ಬೇಕದ ಬಡಗಿ ತಗೊಂಡು ನಿಂತರೆ ಯಾರೇನು ಮಾಡ್ತೀರಿ ಬರ್ರಿ ಅಂತೇಳಿ ದುಷ್ಟ ಶಕ್ತಿಗಳು ಇದ್ರಿಗೆ ಮಾಡಿ ಆಗ್ತದೆ ಎಲ್ಲ ಕೆಲಸವನ್ನು ಮಾಡಬಹುದು ನಾವು ತಾಯಿಯಾಗಿ ಮಕ್ಕಳನ್ನ ಬೆಳೆಸಬಲ್ಲಿ ಹಿಂದೆ ಮದರ್ಸ ಅಂತಿದ್ರು ಅದು ಹಿಂಗೆ ಬೆಳೆಸಿದ್ಲು ಮಕ್ಕಳು ವೈರಾಗ್ಯ ತಾಯಿ ಸನ್ಯಾಸಿ ರಾಜ ಮುಂದಿನ ಪೀಳಿಗೆ ಏನು ರಾಜ್ಯ ಆಳೋದೇನು ಅಂತಂದ ಅವಾಗ ಆ ಹೆಣ್ಮಗಳು ಒಂದು ಮಗ್ಗ ರಾಜೋಪದೇಶ ರಾಜ ಹೇಗಿರ್ಬೇಕು ಅಂತ ಉಪದೇಶ ಮಾಡಿದ್ಲು ಆದರ್ಶ ರಾಜನಾದ ಇವತ್ತು ನಮ್ಮೆಲ್ಲ ಆದರ್ಶ ಏನು ಮಾಡಿದ್ರು ಯಾರು ತಾಯಿಯಿಂದ ಅಂತ ಸಂಸ್ಕಾರ ಕೊಟ್ಟಂತ ತಾಯಿ ಶ್ರೇಷ್ಠ ಅಂತ ಸಾಮರ್ಥ್ಯ ನಮ್ಮಲ್ಲದ ನಿಮ್ಮಲ್ಲಿ ಆ ಸಾಮರ್ಥ್ಯದ ಹೆಣ್ಮಕ್ಳು ಇವತ್ತು ಏನು ಕಡಿಮೆ ಇಲ್ಲ ಇವತ್ತು ನಮ್ಮ ರಕ್ಷಣಾ ಮಂತ್ರಿ ಆದರೂ ಅರ್ಥಮಂತ್ರಿ ಆಗ್ತಾ ಇದ್ದಾರೆ ಅನೇಕ ಸಂಗತಿ ಜವಾಬ್ದಾರಿ ತಗೊಳ್ತಾ ಅರ್ಧ ವಿಮಾ ಹೆಲಿಕಾಪ್ಟರ್ನಾಗ ಹೋಗಿ ಬಂದ ವಿಮಾನ ಹಾರ ಹೊಡೆದಾರ ಡಿ ಸಿ ಆಗಿದ್ದಾರ ಪೊಲೀಸ್ ಆಫೀಸರ್ ಆಗಿದ್ದಾರ ಯಾವ ಕ್ಷೇತ್ರದ ಕಡಿಮೆಗಾರ ಹಿಂದಿನ ಕಾಲದಾಗ ಗಾರ್ಗಿ ಮಾತನ್ನು ಹೇಳಿ ಮೈತ್ರಿಗೆ ಮಾತನ್ನು ಹೇಳಿ ವಿವೇಕಾನಂದರಂಥವ್ರು ಬೆಳೆದ್ರಲ್ಲ ಹಂಗೆ ಹೆಣ್ಮಕ್ಕಳು ಬೆಳೆದ್ರು ಅವರು ದೇಶದ ಜನವಾಗಿ ಕೆಲಸ ಮಾಡಿ ದೇಶಕ್ಕಾಗಿ ಹೋರಾಡಿ ಅಂಥ ಸಾಮರ್ಥ್ಯ ನಿಮ್ಮಲ್ಲಿ ಪ್ರತಿಯೊಬ್ಬರಲ್ಲಿ ಅದ ಅದನ್ನು ಸದುಪಯೋಗ ಮಾಡ್ಕೋಬೇಕಾಗಿತ್ತು ಒಳ್ಳೆ ಮಕ್ಕಳನ್ನು ತಯಾರು ಮಾಡುವಂಥ ಸಾಮರ್ಥ್ಯ ನಿಮ್ಮಲ್ಲಿ ಅದ ಗಂಡನ ಬದಲಾವಣೆ ಮಾಡ್ಕೊಳ್ಳುವಂಥ ಸಾಮರ್ಥ್ಯ ನಿಮ್ಮಲ್ಲಿ ಅದ ರಾಕ್ಷಸ ಮೋಸ್ಟ್ ಅಂತ ಪ್ರಹ್ಲಾದ್ ಹುಟ್ಟಿನ ಹೆಂಗೆ ಪ್ರಹ್ಲಾದ್ ಹುಟ್ಟಿನ ಹೆಂಗೆ ಹೊಂಟ ಹರುಣ ಕಶ್ಯಪು ಭಗವಂತನ ವಿರುದ್ಧ ಆ ಮಗ ಹುಟ್ಟಲಿ ಅಂತ ತಪಸ್ಕರಿ ಮಾಡಕ್ ಹೊಂಟೇನಿ ಅಂದ ಅಬ್ಬಾ ಆಗಲಿ ಅಂದ ಲಕ್ಷ್ಮಿ ಕುಂತಲು